ಇತ್ತ ಕರ್ನಾಟಕದಲ್ಲಿ ಮೈತ್ರಿ ಬುಡ ಅಲುಗಾಡ್ತಿದ್ರೆ ಆತ ದೆಹಲಿಯಲ್ಲೂ ಆಪರೇಷನ್ ಕಮಲ ಸಕ್ರಿಯವಾಗಿದೆಯಾ ಎಂಬ ಪ್ರಶ್ನೆ ಎದ್ದಿದೆ. ಮೋದಿ ವಿರುದ್ಧ ಕುದುರೆ ವ್ಯಾಪಾರ ಆರೋಪ ಮಾಡಿದ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಕೇಸರಿ ಪಡೆ ಶಾಕ್ ಕೊಟ್ಟಿದೆ. ಬಿಜೆಪಿ ವಿರುದ್ಧ ಕುದುರೆ ವ್ಯಾಪಾರದ ಆರೋಪ ಮಾಡಿದ 48 ಗಂಟೆಯಲ್ಲಿ ದೆಹಲಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ ಕೇಸರಿ ಪಡೆ. ಲೋಕಸಭಾ ಚುನಾವಣೆ ಫಲಿತಾಂಶ ಘೋಷಣೆಗೂ ಮೊದಲೇ ಆಡಳಿತಾರೂಢ ಆಪ್ ಶಾಸಕ ಅನಿಲ್ ವಾಜಪೇಯಿ ಬಿಜೆಪಿ ಸೇರಿದ್ದಾರೆ. ಇವರು ದೆಹಲಿಯ ಗಾಂಧಿನಗರದ ಶಾಸಕ. ಕಳೆದ 2 ತಿಂಗಳಲ್ಲಿ ಆಪ್ನ 2ನೇ ವಿಕೆಟ್ ಇದಾಗಿದೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳದ ದೀದಿ ಕೋಟೆಯಲ್ಲಿ ಗುಡುಗಿದ್ದ ಪ್ರಧಾನಿ ಮೋದಿ ದೇಶದ ರಾಜಕೀಯ ಸ್ಥಿತ್ಯಂತರದ ಮುನ್ಸೂಚನೆ ಕೊಟ್ಟಿದ್ದರು. ಬಿಜೆಪಿ ಜೊತೆ 40 ಟಿಎಂಸಿ ಶಾಸಕರು ಸಂಪರ್ಕದಲ್ಲಿದ್ದು ಲೋಕಸಭೆ ಚುನಾವಣೆ ಫಲಿತಾಂಶ ಬಳಿಕ ಬಿಜೆಪಿಯತ್ತ ಬರಲಿದ್ದಾರೆ ಅಂತ ಬಾಂಬ್ ಹಾಕಿದ್ರು. ಪ್ರಧಾನಿ ಮೋದಿ ಮೊದಲ ಬಾರಿಗೆ ಬಹಿರಂಗವಾಗಿ ಆಪರೇಷನ್ ಕಮಲದ ಮಾತಾಡಿದ್ದು. ಮಮತಾ ಬ್ಯಾನರ್ಜಿ ಅಷ್ಟೇ ಯಾಕೆ, ಹಲವು ದಿಗ್ಗಜರಿಗೂ ಅರಗಿಸಿಕೊಳ್ಳಲಾಗಿಲ್ಲ. ಇದಾದ ಕೆಲ ದಿನಗಳ ಬಳಿಕ ಮೋದಿ ವಿರುದ್ಧ ದೆಹಲಿಯ ಆಪ್ ಸರ್ಕಾರವು ಕುದುರೆ ವ್ಯಾಪಾರದ ಆರೋಪ ಮಾಡಿತ್ತು. ಪ್ರತಿ ಶಾಸಕರಿಗೂ ತಲಾ 10 ಕೋಟಿ ರೂಪಾಯಿ ಆಮಿಷ ಒಡ್ಡಲಾಗಿದೆ ಅಂತ ದೂರಿದ್ರು ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್. ಬಿಜೆಪಿ कि बीजेपी हमारे एमएलएस को खरीद के अब चुनाव लड़ना चाहती है. वो चाहती है कि 12 मई से पहले आम आदमी पार्टी का कोई एमएलए बीजेपी में शामिल हो और उसके बाद वो परसेप्शन बनाने की कोशिश करे जैसे उन्होंने नगर निगम चुनाव से पहले भी किया था. और इसके लिए हमारे 7 एमएलए से संपर्क किया गया है, उन्हें 10-10 करोड़ रुपए का ऑफर दे रहे हैं. ಕೇಜ್ರಿವಾಲ್ ಆರೋಪ ಈಗ ಸತ್ಯವಾಗಿದೆ. ಆಪ್ ಪಕ್ಷ ಕುದುರೆ ವ್ಯಾಪಾರದ ಸಂಶಯ ವ್ಯಕ್ತಪಡಿಸಿದ ಬೆನ್ನಲ್ಲೇ ಮತ್ತೊಂದು ವಿಕೆಟ್ ಬಿದ್ದಿದೆ. ಇಂದು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಮತ್ತು ದೆಹಲಿ ಬಿಜೆಪಿಯ ಉಸ್ತುವಾರಿ ಶ್ಯಾಮ್ ಜಾಲು ಹಾಗೂ ಕೇಂದ್ರ ಸಚಿವ ವಿಜಯ್ ಗೋಯಲ್ ನೇತೃತ್ವದಲ್ಲಿ ವಾಜಪೇಯಿ ಕಮಲ ಪಾಳೆಯ ಸೇರಿದ್ದಾರೆ. ಇವರ ಜೊತೆ 3 ಆಪ್ ಪಕ್ಷದ ಮುನಿಸಿಪಲ್ ಕೌನ್ಸಿಲರ್ಗಳು ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಆದರೆ ಕುದುರೆ ವ್ಯಾಪಾರ ಆರೋಪ ನಿರಾಕರಿಸಿದ್ದಾರೆ. ಆರೋಪ ಕುರಿತು ಸಿಎಂ ಕೇಜ್ರಿವಾಲ್ ವಿರುದ್ಧವೇ ವಾಜಪೇಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಜ್ರಿವಾಲ್ಗೆ ಈ ರೀತಿ ಆರೋಪ ಮಾಡುವುದು, ನಂತರ ಕ್ಷಮೆಯಾಚಿಸುವುದು ಒಂದು ರೀತಿ ಚಟ ಅಂತ ಆರೋಪಿಸಿದ್ದಾರೆ. और जो उनके द्वारा पार्टी के द्वारा की गई उसके पुष्टिकरण की जो राजनीति, इससे कहीं ना कहीं आहत है. 7 ಅಲ್ಲ 14 ಮಂದಿ ಆಪ್ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಹತಾಶೆ ಮತ್ತು ಅವಮಾನದಿಂದಾಗಿ ಪಕ್ಷ ಬಿಡಲು ಸಜ್ಜಾಗಿದ್ದು ಬಿಜೆಪಿ ಸೇರಲು ಬಯಸಿದ್ದಾರೆ ಅಂತ ನಿನ್ನೆಯಷ್ಟೇ ಕೇಂದ್ರ ಸಚಿವ ಗೋಯಲ್ ಹೇಳಿದ್ರು. ಇದು ಈಗ ನಿಜವಾಗಿದೆ. ಹೀಗಾಗಿಯೇ ಒಬ್ಬರ ಮೇಲೊಬ್ಬರಂತೆ ಬಿಜೆಪಿಗೆ ಜಿಗಿದ್ರೆ ಕೇಜ್ರಿವಾಲ್ ದೆಹಲಿ ಗದ್ದುಗೆಯಿಂದ ಕೆಳಗಿಳಿಯೋದು ಪಕ್ಕ. ಮೋದಿಯೇ ಹೇಳಿದಂತೆ ಪಶ್ಚಿಮ ಬಂಗಾಳದಲ್ಲೂ ಚುನಾವಣಾ ಫಲಿತಾಂಶ ಬಳಿಕ ಅಲ್ಲೋಲ ಕಲ್ಲೋಲ ಆಗೋದು ನಿಶ್ಚಿತ. ಕರ್ನಾಟಕದಲ್ಲೂ ಆಪರೇಷನ್ ಕಮಲ ಸಕ್ರಿಯವಾಗಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನ್ಯೂಸ್ ಡೆಸ್ಕ್, ಟಿವಿ 5.